ಎಸ್ ಇನ್ನು ಮುಂದಿನ ಜಿಲ್ಲೆ ಹಾವೇರಿ ಜಿಲ್ಲೆ ಹಾವೇರಿ ಜಿಲ್ಲೆ ಸಿಎಂ ಜಿಲ್ಲೆ ಸಿಎಂ ತವರು ಜಿಲ್ಲೆ ರಾಜಕೀಯ ತವರು ಜಿಲ್ಲೆ ಫೆಬ್ರವರಿ ಸರ್ವೆ ಆರು ಕ್ಷೇತ್ರದ ಹಣೆ ಬರಹ ಏನು ಏನ್ ಲೆಕ್ಕಾಚಾರ ಎಲ್ಲವರು ನೋಡೋದಾದ್ರೆ ಸಿಎಂ ತಾನೇ ಬೊಮ್ಮಾಯಿ ಆರೋ ಹೆಸರಿಗಷ್ಟೇ ಸಿಎಂ ಆರ್ನು ಗೆಲ್ಸ್ಕೋ ಬರೋ ಕೆಪಾಸಿಟಿ ಬೊಮ್ಮಾಯಿ ಅವ್ರಿಗೆಲ್ಲ ಗೊತ್ತಾಗಿದೆಯಾ ಅದೇ ನಾನು ಯಾವಾಗ ಅಕ್ಕಿ ಆಲೂರ ಅಳಿಯ ನೋ ಮೊಮ್ಮಗನೋ ಓಟು ಅಂತಿದ್ರು ಜನ ಕೊಟ್ರು ಶ್ರೀನಿವಾಸ್ ಮನೆ ಓಟ್ ಹಾಕಿ ಬಿಜೆಪಿ ನೀನಾಯವಾಗಿ ಸೋಲ್ಸಿ ಯಸ್ ಅವರಿಗೆ ಮೊದಲ ಮುಖಭಂಗವನ್ನ ಮಾಡುದ್ರಲ್ಲಿ ಈಗ ಪಾಪ ಯಾಕೆಷ್ಟು ಬೈಬೇಕು ಸಿ ಎಮ್ಗೆ

ಮಾನೆ ಕಾಂಗ್ರೆಸ್ ಶಾಸಕರಿದ್ದಾರೆ ಮಾನೆ ಫುಲ್ ಆರಾಮಾಗಿದ್ರು ಆದ್ರೀಗ ಮನೋಹರ್ ತಹಶೀಲ್ದಾರ್ ಬಂದವ್ರೆ ಸ್ಥಳೀಯ ಸಭೆ ಮಾಡ್ಕೊಂಡು ಹೋಯ್ತವ್ರೆ ಮೂರ್ ನಾಲ್ಕು ದಶಕ ಇವ್ರದು ಮತ್ತೆ ಉದಾಸಿ ಅವ್ರ ಇತ್ತು ಈ ಬೈಲಕ್ಷನ್ ಶ್ರೀನಿವಾಸ್ ಮನೆ ಬರ್ಲಾಗಿ ಅವ್ರಿಗಿನ್ನೂ ತಡ್ಕೊಳಕ್ ಆಗ್ತಿಲ್ಲ ಬಟ್ ತಹಶೀಲ್ ಮನೋಹರ್ ತಹಶೀಲ್ದಾರ್ದು ಒಂದು ಹವ ಇದೆ ಎಷ್ಟು ವರ್ಷ ರಾಜಕಾರಣ ಮಾಡಿದವರಲ್ಲ ಒಂದಷ್ಟು ಗ್ರಿಪ್ ಇದೆ ಬಿಜೆಪಿಯಿಂದ ಶಿವರಾಜ್ ಸಜ್ಜನ್ ಅಂದ್ರೆ ಉದಾಸಿ ಸಂಬಂಧಿಕರು ಟಿಕೆಟ್ ಏನು ಅಂತಂದ್ರೆ ಈಗ ಬಿಜೆಪಿ ಸ್ಪ್ಲಿಟ್ ಇದೆ ಕಾಂಗ್ರೆಸ್ ಮಾನೆ ಅವರ ಸಮುದಾಯದ ಮತಗಳು ಅಲ್ಲಿ ಗೆದ್ದು ಮಾಡಿದ್ದಾರೆ ಕೆಲಸ ರೀಚ್ ಆದರೆ ಮನೋಹರ್ ತಹಶೀಲ್ದಾರ್ ಸಪೋರ್ಟ್ ಇಲ್ಲದೆ ಏನು ಮಾಡಕ್ ಸಾಧ್ಯ ಇಲ್ಲ ಒಂದು ಇಲ್ಲಿ ಪಾಯಿಂಟ್ ಇದೆ ನೋಡಿ ತಹಶೀಲ್ದಾರ್ ಮುಂದಕ್ಕೆ ಮೇಲೆ ಚೇಂಜ್ ಸ್ಥಳೀಯರು ಮತ್ತೆ ಹೊರಗಿನವರು ಹೊರಗಿನವರು ಹ್ಮ್ ಇದು ಬಹಳ ಚರ್ಚೆ ಸ್ಥಳೀಯರು ಮತ್ತೆ ಹೊರಗಿನವರು ಅನ್ನೋ ಚರ್ಚೆ ಇದೆಯಲ್ಲ ಅದು ದೊಡ್ಡ ಮುಳುಗು ಶ್ರೀನಿವಾಸ ಮನೆಗೆ ಬಟ್ ಅಲ್ಲೂ ಅಷ್ಟೇ ಉದಾಸಿಂಗ್ ಹೋಗ್ಬಿಡ್ತಲ್ಲ ಅವ್ರಿಗೂ ಚಿಂತೆ ಇಲ್ಲಿ ಚಿಂತೆ ಹೆಂಗೆ ಮೂವತ್ ನಲ್ವತ್ ವರ್ಷ ಆಳ್ವಿಕೆ ಮಾಡಿದ್ರೂ ಚಿಂತೆ ಮನೋಹರ್ ತಹಶೀಲ್ದಾರ್ಗೂ ಚಿಂತೆ ನೋಡಿ ನಮ್ಗೆ ಮಿಸ್ ಆಯ್ತಲ್ಲ ಅಂತ ಉದಾಸಿ ಅವರ ಸಿಎಂ ಶಿವಕುಮಾರ್ ಇದ್ರಲ್ಲ ಮಿಸ್ ಆಗ್ಬಿಟ್ಟಿಲ್ಲ ಅಂತ ಅವ್ರಿಗೂ ಚಿಂತೆ ಹಾಗಾಗಿ ಕ್ಷೇತ್ರ ಕಳ್ಕಂಡವರ ಒಡದಾಟ ಒಳಲಾಟ ತೊಳಲಾಟ ಎಲ್ಲ ಇಲ್ಲಿ ಕಾಣ್ತಾ ಇದೆ ಬಟ್ ಶಿವರಾಜ್ ಸಜ್ಜನ್ ವರ್ಸಸ್ ಶ್ರೀನಿವಾಸ್ ಮನೆ ಅಂದ್ರೆ ಶ್ರೀನಿವಾಸ್ ಮನೆ ಶ್ರೀನಿವಾಸ್ ಮನೆ ಬಟ್ ಇವರಿಂದ ಬ್ಯಾಕ್ ಅಂಡ್ ಎಷ್ಟು ಕಿತ್ತಾಡ್ತಾರೆ ಆಡ್ತಾರೆ ಏನ್ ಮಾಡ್ತಾರೆ ನೋಡ್ಬೇಕಿಲ್ಲ ಇವರಿಬ್ರು ಸೇರಿ ಮೀಟಿಂಗ್ ಮಾಡಿ ಮನೋಹರ್ ತಹಶೀಲ್ದಾರ್ ಉದಾಸಿ ಅವರು ಮೀಟಿಂಗ್ ಮಾಡಿ ಇನ್ನೊಂದು ಕ್ಯಾಂಡಿಡೇಟ್ ತಂದು ನಿಲ್ಸಿ ಏನೋ ಮಾಡ್ಕೋಬಹುದೇನೋ ಹಾಗಲ್ಲ ಬಿಡಿ ಯಾಕಂದ್ರೆ ನೀವ್ ಹೇಳದ್ರಲ್ಲ ಮನೋಹರ್ ತಹಶೀಲ್ದಾರ್ ಮತ್ತೆ ಉದಾಸಿ ಅವರ ಫ್ಯಾಮಿಲಿ ದೀರ್ಘಕಾಲದಲ್ಲಿ ರಾಜಕಾರಣ ಮಾಡಿದ್ರು ಮಾಡಿದ್ರು ಈಗ ಇವ್ರ ಇವರು ಅಧಿಕಾರ ಕಳ್ಕೊಂಡವ್ರಲ್ಲ ಈಗ ಯಾಕೆ ಶಿವಕುಮಾರ್ ಎಂ ಪಿ ಆಗಿಲ್ವಾ ಇದಾರಲ್ಲ ಫ್ಯಾಮಿಲಿ ಅವರು ನೋಡಿ ಹ್ಮ್ ಎಂ ಎಂಟು ಕ್ಷೇತ್ರ ಒಳಗೊಂಡಂತ ಲೋಕಸಭೆಗೆ ಎಂಪಿ ಅಧಿಕಾರ ಜಬರ್ದಸ್ತ್ ಇರದೆ ಯಾರಿಗೆ ಹಾಗಾಗಿ ನೊಂದವರ ಸಂಘದಲ್ಲಿ ಹಾಗೆ ಹಾನಗಲ್ನಲ್ಲಿ ಸೋತು ನೊಂದವರ ಸಂಘದಲ್ಲಿ ಮನೋಹರ್ ತಹಶೀಲ್ದಾರ್ ಮತ್ತೆ ಉದಾಸಿ ಇಬ್ರು ಕೂಡ ಅದೇನಾಗತ್ತೆ ನೋಡ್ಬೇಕು ಸದ್ಯಕ್ಕೆ ಇಲ್ಲಿ ಕಾಂಗ್ರೆಸ್ ಮುನ್ನಡೆಯನ್ನ ಕಾಯ್ದುಕೊಂಡಿದೆ ಬಟ್ ಏನ್ ವಿಚಾರ ಅಂತಂದ್ರೆ ಏನೇ ಸಂಬಂಧ ಇಟ್ಕೊಂಡ್ರು ಅಂದ್ರೆ ಮೊಮ್ಮಾಯಿ ಅಕ್ಕಿ ಆಲೂರ ಅಳಿ ಅನ್ನೋ ಮೊಮ್ಮಗನ ಏನ್ ಹೇಳ್ತಾರೆ ಕರೆಕ್ಟ್ ನಂಗೆ ಗೊತ್ತಿಲ್ಲ ಅಷ್ಟೆಲ್ಲ ಹೇಳಿದ್ರು ಸಹ ಹಾನಗಲ್ನ ಬೊಮ್ಮಾಯಿ ಪ್ರಭಾವದಲ್ಲಿ ಗೆಲ್ಸರೆ ಅನ್ನೋದೆಲ್ಲ ಸುಳ್ಳು ಸುಳ್ಳು ಯಾಕಂದ್ರೆ ಸಿಎಂ ತವರು ಜಿಲ್ಲೆ ಹೆಸರಿಗಷ್ಟೇ ಆನ್ಗಲಲ್ಲಿ ನಾಲ್ಕಾಣಿ ಚೇಂಜ್ ಮಾಡುವಂತ ಕೆಪಾಸಿಟಿ ಬೊಮ್ಮಾಯಿ ಅವ್ರಿಗೆ ಇಲ್ಲ ಇಲ್ಲ ಅದೇ ಇತ್ತು ಅಂದ್ರೆ ಬೊಮ್ಮಾಯಿ ಮತ್ತೆ ಸಿಎಂ ಆಗ್ಬೇಕು ಗೆಲ್ಸ್ಕ ಬರ್ಬೇಕು ಸಾಧ್ಯ ಇದೆಯಾ ಸಾಧ್ಯ ಇಲ್ಲ ಬನ್ನಿ ಹೋಗೋಣ ಮನೆ ಮಂದಿ ಪ್ರತಿದಿನ ಜಿನಿ ಮೊಳಕೆ ಕಟ್ಟಿದ ಕಾಳಿನ ಪೌಡರ್ ಆಹಾರ ಸೇವಿಸಿ ಡಬಲ್ ಎನರ್ಜಿ ಪಡೆಯಿರಿ ಯಾಕಂದ್ರೆ ಮೊಳಕೆ ಕಟ್ಟಿದ ಕಾಳಿನ ಆಹಾರ ದೇಹಕ್ಕೆ ಹಂಡ್ರೆಡ್ ಪರ್ಸೆಂಟ್ ಪೋಷಕಾಂಶ ಒದಗಿಸುತ್ತೆ